ಇತ್ತೀಚೆಗೆ ಈ ಹುಸಿ ಬಾಂಬ್ ಕರೆಗಳು ಹೆಚ್ಚಾಗ್ತಾ ಇದೆಯಪ್ಪ. ಮೊನ್ನೆ ತಾನೇ ಸ್ಕೂಲಲ್ಲಿ ನೋಡಿದ್ವಿ, ಇದೀಗ ರಾಜಭವನದಲ್ಲೇ ನಾನು ಬಾಂಬ್ ಇಟ್ಟಿದ್ದೀನಿ ಅಂತ ಯಾರೋ ಫೋನ್ ಮಾಡಿದ್ರಂತೆ. ಆತಂಕಗೊಂಡ್ರು, ಅಲ್ಲಿಗೆ ಡಾಗ್ ಸ್ಕ್ವಾಡ್ ಎಲ್ಲ ಕಳಿಸಿದ್ದಾಯ್ತು. ಯಾರಪ್ಪ, ಯಾಕೆ ಹೀಗೆ ಮಾಡಿದ್ರು ಅಂತ ಅಂದ್ಕೊಳ್ಳುವಷ್ಟರಲ್ಲೇ ಆರೋಪಿ ಈಗ ಬಲೆಗೆ ಬಿದ್ದಿದ್ದಾನೆ. ಯಾಕೆ ಹೀಗೆ ಮಾಡ್ದ, ಯಾರಾತ, ಆಮೇಲೆ ಏನಾಯ್ತು ನೋಡ್ಕೊ ಬರೋಣ. ರಾಜಭವನಕ್ಕೆ ಹುಸಿ ಬಾಂಬ್ ಬೆದರಿಕೆಯ ಕರೆ. ರಾತ್ರಿಯೆಲ್ಲ ರಾಜಭವನ ತಡಕಾಡಿದ ಖಾಕಿ. ಆಗಾಗ ಬರೋ ಹುಸಿ ಬಾಂಬ್ ಕರೆಗಳು, ಇಮೇಲ್ಗಳು ಬೆಂಗಳೂರು ಪೊಲೀಸರ ನಿದ್ದೆಗೆಡಿಸ್ಬಿಟ್ಟಿದೆ. ಕಿಡಿಗೇಡಿಗಳ ಕಣ್ಣಾಮುಚ್ಚಾಲೆ ಆಟಕ್ಕೆ ಪೊಲೀಸ್ ಇಲಾಖೆಯೇ ತಲೆ ಕೆಡಿಸ್ಕೊಳ್ತಾ ಇದೆ. ಒಂದಾದ್ರ ಮೇಲೊಂದರಂತೆ ಬರ್ತಾ ಇರೋ ಹುಸಿ ಬಾಂಬ್ ಬೆದರಿಕೆಯ ಕರೆ, ಇಮೇಲ್ಗಳು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸ್ತಾ ಇದೆ. ನಿನ್ನೆ ಮಧ್ಯರಾತ್ರಿ 11:30 ಟೈಮ್ಗೆ ವ್ಯಕ್ತಿಯೊಬ್ಬ ಬೆಂಗಳೂರಿನ NIA ಕಚೇರಿಗೆ ಫೋನ್ ಮಾಡ್ತಾನೆ. ಕನ್ನಡದಲ್ಲಿ ಮಾತನಾಡಿರೋ ಕಿಡಿಗೇಡಿ ರಾಜಭವನದಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದಾನೆ. ಕೂಡಲೇ ಕಾರ್ಯಪ್ರವೃತ್ತರಾದ NIA ಆಫೀಸರ್ ಸ್ಥಳೀಯ ಪೊಲೀಸ್ ಕಂಟ್ರೋಲ್ಗೆ ಫೋನ್ ಮಾಡಿ NIA ಕಚೇರಿಗೆ ರಾಜಭವನಕ್ಕೆ ಬಾಂಬ್ ಇಟ್ಟಿರುವುದಾಗಿ ಕರೆ ಬಂದಿದೆ, ಸುತ್ತಮುತ್ತ ಪರಿಶೀಲನೆ ನಡೆಸಿ ಅಂತ ಸೂಚನೆ ಕೊಟ್ಟರು. ಕೂಡಲೇ ಅಲರ್ಟ್ ಆದ ಖಾಕಿ ತಂಡ ಡಾಗ್ ಸ್ಕ್ವಾಡ್ ಬಾಂಬ್ ಸ್ಕ್ವಾಡ್ ಜೊತೆ ಬಂದು ರಾಜಭವನದ ಸುತ್ತಮುತ್ತ ಪರಿಶೀಲನೆ ಮಾಡಿದ್ರು. ಆದರೆ ಯಾವುದೇ ಸಂಶಯಾಸ್ಪದ ವಸ್ತುಗಳು ಪತ್ತೆಯಾಗಲಿಲ್ಲ. ಆಗ ಇದೊಂದು ಹುಸಿ ಬಾಂಬ್ ಕರೆ ಅಂತ ನಿಟ್ಟುಸಿರು ಬಿಟ್ಟರು. ರಾಜಭವನ್ ಎಸ್ಟರ್ಡೇ ನೈಟ್ ಲೇಟ್ ನೈಟ್ ಅ ಕಾಲ್ ವಾಸ್ ರಿಸೀವ್ಡ್ ಬೈ ದ ಲೋಕಲ್ NIA ಕಂಟ್ರೋಲ್ ರೂಮ್ ಅಬೌಟ್ ಅ ಬಾಂಬ್ ಥ್ರೆಟ್ ಟು ಅವರ್ ರಾಜಭವನ್ ಆನ್ ರಾಜಭವನ್ ರೋಡ್. ಆ್ಯಂಡ್ ಇಮಿಡಿಯೇಟ್ಲಿ ದಿ ಲೋಕಲ್ ಪೊಲೀಸ್ ಆಸ್ ವೆಲ್ ಆಸ್ ದ ಹೊಯ್ಸಲ ಆ್ಯಂಡ್ ದ ಬಾಂಬ್ ಡಿಟೆಕ್ಷನ್ ಸ್ಕ್ವಾಡ್ ಆಲ್ ದಿ ಟೀಮ್ಸ್ ರಶ್ ಟು ದ ಸ್ಪಾಟ್ ಆ್ಯಂಡ್ ದೇ ಹ್ಯಾವ್ ಕಂಪ್ಲೀಟ್ಲಿ ಸ್ಯಾನಿಟೈಸ್ಡ್ ದ ಎಂಟೈರ್ ಏರಿಯಾ ಆ್ಯಂಡ್ ದೇ ಹ್ಯಾವ್ ನಾಟ್ ಫೌಂಡ್ ಎನಿ ಸಚ್ ಬಾಂಬ್ ಆರ್ ಎನಿ ಅದರ್ ಸಬ್ಸ್ಟೆನ್ಸ್ ಇನ್ ದ ಪ್ರಿಮೈಸ್. ತಕ್ಷಣ ಕರೆ ಬಂದ ನಂಬರ್ ನೆಟ್ವರ್ಕ್ ಪರಿಶೀಲನೆಗೆ ಮುಂದಾದ್ರು. ಈ ವೇಳೆ ಉಪ್ಪಾರ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಲೊಕೇಶನ್ ತೋರಿಸ್ತಾ ಇತ್ತು. ಸ್ಥಳಕ್ಕೆ ಭೇಟಿ ಕೊಡುವಷ್ಟರಲ್ಲಿ ಆಸಾಮಿ ಎಸ್ಕೇಪ್. ಘಟನೆ ಸಂಬಂಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಅಪತ್ತೆಗೆ ಬಲೆ ಬೀಸಿದ್ದಾರೆ. ಬಂಧನದ ಬಳಿಕವೇ ಕರೆ ಮಾಡುವುದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ TV, ಬೆಂಗಳೂರು.